ಕಬ್ಬಿಗೆ ಹೆಚ್ಚಿನ ದರ ಸಿಗುತ್ತಿರುವುದರಿಂದ ಚಿಕ್ಕೋಡಿ ನಿಪಾಣಿ ಭಾಗದ ಬಹುತೇಕ ರೈತರು ರಾಸಾಯನಿಕ ಗೊಬ್ಬರ ಹಾಕಿ ಪದೇ ಪದೇ ಕಬ್ಬು ಬೆಳೆಯುತ್ತಿದ್ದಾರೆ. ನನದಿವಾಡಿಯ ಸಿದ್ದಪ್ಪ ನಾಯಕ್ ಹಾಗೂ ಕಲ್ಲಪ್ಪ ನಾಯಕ್ ಸಹೋದರರು 1,000 ರೂಪಾಯಿಗೂ ಅಧಿಕ ಲಾಭ ಗಳಿಸುವ ಪ್ರಯೋಗ ನಡೆಸಿ ಯಶಸ್ವಿಯಾಗಿದ್ದಾರೆ. ಕಬ್ಬಿನ ಬೆಲೆ ಏರಿಕೆಯಿಂದ ಈ ಭಾಗದ ಬಹುತೇಕ ರೈತರು ಬೇಳೆಕಾಳುಗಳನ್ನು ಬಿಟ್ಟು ಕಬ್ಬಿನತ್ತ ಗಮನ ಹರಿಸಿದ್ದಾರೆ. ಇದರಿಂದ ಮಣ್ಣಿನ ಫಲವತ್ತತೆಯ ಜೊತೆಗೆ ರಾಸಾಯನಿಕ ಗೊಬ್ಬರದ ಸಮಸ್ಯೆಯೂ ತಲೆದೂರಿದೆ. ಇದರತ್ತ ಗಮನ ಹರಿಸಿದ ಅವರು ಬದನೆ ಉತ್ಪಾದನೆಯತ್ತ ಮುಖ ಮಾಡಿದರು. ಆರಂಭದಲ್ಲಿ 6 ಡಬ್ಬಿ ಕೊಟ್ಟಿಗೆ ಗೊಬ್ಬರ ಹಾಕಿ ಕೃಷಿ ಮಾಡುತ್ತಿದ್ದು ಆಗಸ್ಟ್ನಲ್ಲಿ 35 ಗುಂಟೆಗಳಲ್ಲಿ 1,073 ಜಾತಿಯ ಬದನೆ ನಾಟಿ ಮಾಡಲಾಗಿತ್ತು. ಇಲ್ಲಿಯವರೆಗೆ 4.5 ಟನ್ ಬದನೆಕಾಯಿ ಉತ್ಪಾದನೆಯಾಗಿದ್ದು ಸದ್ಯ ಬದನೆಕಾಯಿ ಬೆಲೆ 65 ರೂಪಾಯಿಗೆ ಏರಿಕೆಯಾಗಿದೆ. ಬದನೆ ಬೆಳೆ ಮೂಲಕ ಕೃಷಿ ಮಾಡುತ್ತಿರುವ ನಾಯಕ್ ಸಹೋದರರ ಯಶಸ್ವಿ ಪ್ರಯೋಗ ನನದಿವಾಡಿ ಸೇರಿದಂತೆ ಭಾಗದಲ್ಲಿ ಆದರ್ಶವಾಗುತ್ತಿದೆ. ಅಂಚಿನ ಸಿದ್ದಪ್ಪ ಮಹಾದೇವ್ ನಾಯ್ಕ್ ಅಂಚಿ ಮುಟ್ಟು ಬಂದು ಕಲ್ಲಪ್ಪ ಮಹಾದೇವ್ ನಾಯ್ಕ್ ದೋಗ ಬಂದು ಈಗ ವಾಂಗ್ಯಾಚ ಪೀಕ್ 10-93 ಘ್ಯಾಯಚ ಅಸ ನಿರ್ಣಯ ಘಟ್ಲಾವ್. ಅಲ್ಲಿ ಸುರುವಾತಿಲಾ 6 ಡಬ ಖತ್ ಘಟ್ಲಾವ್, ಪಲ್ಟಿ ಮಾರ್ಲಾವ್, ರೂಟರ್ ಮಾರ್ಲಾವ್, ಅಲ್ಲಿ ಜೂನ್ಲಾ ತಾಗ ಪೇರ್ಲಾವ್. ತಾಗ ಮುಡೂನ್ ಆಗಸ್ಟ್ 20 ಆಗಸ್ಟ್ಲಾ 10-93 ಜಾತಿಚ ಸಾಂಗಾವಶ್ನ ತರು ಅನ್ನೂನ್ ಲಾವ್ಲಾವ್. ತಿತ್ನ ಆಮಿ ಕಿರಿಯ ಕರಾಯ 35 ಗುಂಟೆ. ಆತಾ ತುಂಬಿ ಕಿತಿ ಪೀಕ್ ಘೆಟ್ಲಾ ಆತಾಪರ್ಯಂತ? ಆತಾಪರ್ಯಂತ ರಕ್ಕಂ ಸಂಗು ಕಾಯ ಕಿತಿ ಕೆಲಾಯ ಆತಾ ಆತಾಪರ್ಯಂತ ಕಿತಿ ಮಾಲ್ ಗೆಲಾ ತುಮಚಾ, ಕಿತಿ ರಕ್ಕಂ ತುಮ್ಹಾಲಾ ಪಾಯ ಝಾಲೆ? ಆತಾಪರ್ಯಂತ 4.5 ಟನ್ ಪರ್ಯಂತ ಗೆಲಾ ಸರ್. आता रेट कसा लागला? सुरुवातीला रेट कमी लागला, आता ह्या 15 दिवसात रेट 65-70 लास्ट 80 पर्यंत आता खेळा लागला. कुठल्या मार्केटला घेऊन गेला? निप्पाणी मार्केट, बिहार सावंत यांच्या मार्केट. बिहारला पण घेऊन गेला? बिहारने, बिहार सावंत हे मार्केटचं नाव ते निप्पाणी. आता तुम्ही हे पीक घेताना काय काय केलं म्हणजे शेतामध्ये? ताग घेतल्यानंतर, ताग घेतल्यानंतर 3 पोती 10-26 डीएपी 1 पोटॅश 1 असे 3 पोती लागून मिक्स करून इस्कोटून बॅट केला. बॅट करून ड्रीप नंतर मग लावला. तिसऱ्या रोजी बुरशीनाशकचं अळवणी केला. अळवणी केल्यानंतर 7व्या दिवशी गाईचं गोमूत्र प्रति कॅनला 1 लिटर प्रमाणे आम्ही सह्याद्री हे पद्धतीने आत्तापर्यंत वापरतच आले गाईचं मूत्र. आता किडीच्या सध्या या आभाळच्या वातावरणासाठी आत्ता आम्ही डेलिगेट म्हणून एक औषध ही फवारणी करायला लागले आणि 2 दिवस सोडून 4थ्या दिवसाला ड्रीपद्वारे अळवणी घ्यायला लागली. आता तुमचा सगळा खर्च वगळता किती फायदा, एकरी किती फायदा मिळतो? आत्तापर्यंत जे मार्केटला माल गेला आत्तापर्यंत 1,82,700 रुपये झाल्यात. खर्च वजा होऊन सर्वसाधारण 1,35,000 पर्यंत निव्वळ नफा आता राहिला. एकरी की प्लॉटला 35 गुंठ्यात 1,35,000 निव्वळ नफा राहिला. अजून 2 लाखापर्यंत होईल असा अंदाज आहे.